ಮೊದಲನೇ ಸುದ್ದಿ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಕರ್ನಾಟಕ ಬಂದ್ ಸಕ್ಸಸ್ ಆಯಿತಾ ಏನೆಲ್ಲ ಆಯಿತು ಪ್ರತಿಯೊಂದು ಮಾಹಿತಿಯನ್ನು ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಬೆಂಗಳೂರಿನಲ್ಲಿ ಬಂದಂತೂ ಸಕ್ಸಸ್ ಆಯಿತು ಕನ್ನಡ ಪರ ಸಂಘಟನೆಗಳು ಈ ಕರ್ನಾಟಕ ಬಂದ್ಗೆ ಗೆ ಏನು ಕರೆ ಕೊಟ್ಟಿದ್ವು ವಾಟಾಳ್ ನಾಗರಾಜ್ ಅವರ ಶಾರಥದಲ್ಲಿ ಟೌನ್ ಹಾಲ್ ಮುಂದೆ ಆಗಿರ್ಬೋದು ಅಥವಾ ಫ್ರೀಡಮ್ ಆಗಿರ್ಬೋದು ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ರು ಮೆರವಣಿಗೆ ಮಾಡಿದ್ರು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಕಾರಣ ಆಗಲಿಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಪರ ಸಂಘಟನೆಗಳು ಒಂದು ಹಂತಕ್ಕೆ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲ ಅಂಗಡಿಗಳು ಮುಚ್ಚಿದ್ವು ಹೋಟೆಲ್ಗಳು ಮುಚ್ಚಿದ್ವು ಯಾವುದೇ ರೀತಿಯ ಚಟುವಟಿಕೆ ಇರಲಿಲ್ಲ ಸಂಜೆವರೆಗೂ ಸಂಜೆ ಆದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಯಿತು ಸೊ ಸಂಜೆವರೆಗೂ ಕೂಡ ಇಡೀ ಬೆಂಗಳೂರು ಸ್ತಬ್ಧ ಆಗಿತ್ತು ಬಂದ್ ಮೊದಲೇ ಘೋಷಣೆ ಆಗಿದ್ದರಿಂದ ಯಾರೂ ಕೂಡ ರಸ್ತೆಗೆ ಇಳಿಯುವಂಥ ಪ್ರಯತ್ನನ ಮಾಡಿರಲಿಲ್ಲ ಹಾಗಾಗಿ ಶಾಂತಿಯುತವಾಗಿ ಆಯಿತು ಈ ನಡುವೆ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ಒಳ್ಳೆ ಅಂದರೆ ಬಂದು ಸ್ವಯಂ ಪ್ರೇರಿತವಾಗಿ ಬಂದಾಗಿತ್ತು ಬೆಂಗಳೂರು ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಕೂಡ ಬ್ ಬಂದ್ಗೆ ಒಳ್ಳೆ ಬೆಂಬಲ ವ್ಯಕ್ತವಾಯಿತು ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಅದಾದಮೇಲೆ ಮಂಡ್ಯ ಮೈಸೂರು ಚಾಮರಾಜನಗರ ಆಸನ ಎಲ್ಲ ಕಡೆ ಬಂದಾಗಿತ್ತು ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ ನೀರಸವಾಗಿತ್ತು ಯಾವುದೇ ರೀತಿಯ ಪ್ರತಿಭಟನೆಗಳು ಕಾಣಿಸ್ಕೊಂಡಿಲ್ಲ ಮಾಮೂಲಿ ಎಂದಿನಂತೆ ಇದ್ದವು ಸೊ ಆದರೆ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದಲ್ಲಿ ಬಂದ್ ಯಶಸ್ವಿ ಆಯಿತು ಸೊ ಫ್ರೀಡಂ ಪಾರ್ಕು ಟೌನ್ನಲ್ಲಿ ಮುಂದೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸುವ ಕನ್ನಡ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಈ ವೇಳೆ ವಾಟಾ ನಗರ ಸೇರಿದಂತೆ ಕನ್ನಡಪರ ಹೋರಾಟಗಾರನ್ನು ಪೊಲೀಸರು ವಶಕ್ಕೆ ಪಡೆದರು ಮೊದೊಂದು ಕಡೆ ವಿಶೇಷವಾಗಿ ಈ ಬಾರಿಯ ಕರ್ನಾಟಕ ಬಂದ್ನಲ್ಲಿ ತುಂಬ ಸ್ಪೆಷಲ್ ಅನಿಸಿದ್ದು ಸಿನಿಮಾ ರಂಗದ ಪ್ರತಿಭಟನೆ ಶಿವಣ್ಣ ಅವರ ಸಾರಥ್ಯದಲ್ಲಿ ಫಿಲಂ ಚೇಂಬರ್ ಸಮೀಪ ಏನು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿವರಾಜ್ ಕುಮಾರ್ ನಟರಾದಂಥ ಶಿವರಾಜ್ ಕುಮಾರ್ ಉಪೇಂದ್ರ ದರ್ಶನ್ ದುನಿಯಾ ವಿಜಯ್ ಹಿರಿಯ ನಟಿ ಉಮಾಶ್ರೀ ಹಿರಿಯ ನಟ ಶ್ರೀನಾಥ್ ಸೇರಿದಂತೆ ಬಹುತೇಕ ಎಲ್ಲ ನಟಿಯ ನಟರು ಮತ್ತು ನಟಿಯರು ಪಾಲ್ಗೊಂಡಿದ್ದರು ಧ್ರುವ ಸರ್ಜಾ ಎಲ್ಲರೂ ಕೂಡ ಇದ್ದರು ಇನ್ನು ಕಾವೇರಿ ಈ ವೇಳೆ ಮಾತನಾಡಿದ್ರೆ ಶಿವಣ್ಣ ಕಾವೇರಿ ನೀರಿನ ಸಮಸ್ಯೆ ಈಗಿನದ್ದಲ್ಲ ಮೊದಲಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಾವೇರಿಯ ತಾಯಿ ಪವರ್ ಅಂಥದ್ದೇ ಕಾವೇರಿ ತಾಯಿ ಎಲ್ಲರಿಗೂ ಅಗತ್ಯ ಕಲಾವಿದರು ಬರೋಲ್ಲ ಅಂತೀರ ಕಲಾವಿದರು ಬಂದು ಏನು ಮಾಡಬೇಕು ಹೇಳಿ ನಾವು ಹೋರಾಟದಲ್ಲಿ ಭಾಗಿಯಾಗಿದ್ದರೆ ಭಾಗಿಯಾದರೆ ಕಾವೇರಿ ಸಮಸ್ಯೆ ಬಗೆ ಇರುತ್ತಾ ಅಂತ ಶಿವಣ್ಣ ಅವರು ಬೇಸದಿಂದಲೇ ಮಾತನಾಡಿದರು ಎಲ್ಲ ರಾಜಕೀಯ ನಾಯಕರ ಕೂತು ಮಾತನಾಡಿ ಚರ್ಚೆ ಮೂಲಕ ಇದನ್ನ ಬಗೆಹರಿಸಬೇಕು ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾನೇ ಇದ್ದೀವಿ ಬಟ್ ಇದ್ರಿಗೂ ಕೂಡ ಬಗೆಹಾರದಿಲ್ಲ ಎಲ್ಲರೂ ರೈತ್ರೆ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಬಸ್ನ ಹೊಡೆದ್ರೆ ಏನು ಹೋರಾಟ ಆಗುತ್ತೆ ಹೇಳಿ ಕಾವೇರಿ ವಿಚಾರದಲ್ಲಿ ಕರ್ನಾಟಕ ತಮಿಳುನಾಡು ಸರ್ಕಾರ ಚರ್ಚೆ ಮಾಡಬೇಕು ನಾವು ಆಯ್ಕೆ ಮಾಡಿರುವ ಸರ್ಕಾರ ವಿವಾದ ಬಗೆಹರಿಸಲು ಮುಂದಾಗಬೇಕು ನಮ್ಮ ಅನುಕೂಲಕ್ಕಾಗಿ ಪರಿಸ್ಥಿತಿ ಲಾಭ ಪಡೆದುಕೊಳ್ಳಬಾರ್ದು ಅಂತ ವಾಣಿಜ್ಯ ಮಂಡಳಿ ಹೋರಾಟದಲ್ಲಿ ನಟ ಶಿವರಾಜ್ ಕುಮಾರ್ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರು ಸೊ ದುನಿಯಾ ವಿಜಿ ಮಾತನಾಡಿದ್ರು ಫಿಲಮ್ ಚೇಂಬರ್ನ ಎಲ್ಲ ಸದಸ್ಯರು ಮಾತಾಡಿದ್ರು ಎಲ್ಲ ನಟಿಯರು ಉಮಾಶ್ರೀ ಮಾತಾಡಿದ್ರು ಪೂಜಾ ಗಾಂಧಿ ಮಾತಾಡಿದ್ರು ಧ್ರುವ ಸರ್ಜಾ ಮಾತಾಡಿದ್ರು ದುನಿಯಾ ವಿಜಿ ಮಾತಾಡಿದ್ರು ಎಲ್ಲರೂ ಒಬ್ಬರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯವನ್ನು ಹೊರ ಹಾಕಿದರು ಕರ್ನಾಟಕದಲ್ಲಿ ಯಾವುದೇ ರೀತಿಯ ಹೋರಾಟ ಆದರೆ ಕನ್ನಡ ಸಿನಿಮಾ ರಂಗ ಕನ್ನಡಿಗರ ಪರವಾಗಿ ಕನ್ನಡದ ಭಾಷೆ ನೆಲ ಜಲ ವಿಚಾರದಲ್ಲಿ ಗಡಿ ವಿಚಾರದಲ್ಲಿ ಯಾವುದೇ ರೀತಿ ರಾಜಿ ಇಲ್ಲ ಕನ್ನಡ ಸಿನಿಮಾ ರಂಗದವರು ಹೋರಾಟಕ್ಕೆ ಬಂದಿಲ್ಲ ಬರಲಿಲ್ಲ ಹೀಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಮ ಇಷ್ಟ ಬಂದಂಥ ಪೋಸ್ಟ್ ಹಾಕ್ತೀರಾ ಕಳೆದ ಸಾಕಷ್ಟು ವರ್ಷಗಳಿಂದ ಕಾವೇರಿ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗಿಂದಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೀವಿ ಅಂಬರೀಷ್ ಅವರು ಸರತ್ಯವನ್ನು ವಹಿಸಿದ್ರು ಅವ್ರ ಜೊತೆ ಕೂಡ ಹೋರಾಟ ಮಾಡಿದ್ದೀವಿ ಈಗಲೂ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಫಲ ಏನು ಬಂತು ನಾವು ಹೋರಾಟ ನಾವು ಪ್ರತಿಭಟನೆಗೆ ಬಂದರೆ ಮಾತ್ರ ಹೋರಾಟದ ಪರವಾಗಿರ್ತೀವಿ ಕನ್ನಡಿಗರ ಪರ ಇರ್ತೀವಿ ಅಂತಲ್ಲ ಇವತ್ತು ಕೆಲವೊಂದಿಷ್ಟು ನಟರು ನಟ ಬಂದಿಲ್ಲ ಹಾಗನ್ಬಿಟ್ಟು ಅವ್ರು ಕನ್ನಡದ ಪರವಾಗಿಲ್ಲ ಕಾವೇರಿ ಪರವಾಗಿಲ್ಲ ಅಂತಲ್ಲ ಒಬ್ಬರು ಹೋರಾಟಕ್ಕೆ ಬಂದರೂ ಕೂಡ ಅವರ ಜೊತೆ ಇಡೀ ಕನ್ನಡ ಸಿನಿಮಾ ರಂಗ ಇರುತ್ತೆ ಅಂತ ಲೆಕ್ಕ ಅಂದನ್ನು ಬಹುತೇಕ ಎಲ್ಲ ನಟ ನಟಿಯರು ಹೇಳಿದರು ಸೊ ಕರ್ನಾಟಕದಲ್ಲಿ ಏನೇ ಆಗಲಿ ಕನ್ನಡಿಗರ ಪರ ನಾವು ಇರ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಗಣ್ಯರು ನಟರು ನಟಿಯರು ತಂತ್ರಜ್ಞರು ಎಲ್ಲರೂ ಕೂಡ ಒಟ್ಟಾರೆ ಇಡೀ ಸಿನಿಮಾ ರಂಗ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಭಾವನೆಯನ್ನು ಅವರ ಒಂದು ಸಪೋರ್ಟನ್ನು ಕನ್ನಡಿಗರಿಗೆ ಕೊಟ್ಟರು